ಸಾಕಷ್ಟು ಹಣ, ಅದು ಯಾರ್ದು ನಮ್ದೇ ತೆರಿಗೆ ಕಟ್ಟಿರೋ ಹಣದಲ್ಲೇ ಇವ್ರು ಮಾರ್ಕೆಟಿಂಗ್ ಮಾಡ್ಕೊಂತಾರೆ. ಅದರಲ್ಲೂ ಕೂಡ ಯಾವ ನಾಯಕರದ್ದು ಫೋಟೋ ಇರಲ್ಲ, ಬರೀ ಮೋದಿ ಫೋಟೋ ಮಾತ್ರ, ಮೋದಿ ಫೋಟೋ ಮಾತ್ರ ಎತ್ತಿ ಕಾಣಬೇಕು. ಯಾವುದೇ ಪಕ್ಕದಲ್ಲಿರುವಂತ ಹೋಮ್ ಮಿನಿಸ್ಟ್ರದ್ದು ಇರಲ್ಲ, ಯಾರು ಫೈನಾನ್ಸ್ ಮಿನಿಸ್ಟ್ರದ್ದು ಇರಲ್ಲ, ಮತ್ತೆ ಯಾವ ಮಿನಿಸ್ಟ್ರುಗಳದ್ದು ಇರಲ್ಲ, ಬರೀ ಮೋದಿ 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 ಫೋಟೋ ಮಾತ್ರ ಹಾಕಿ ಮಾಡದೇ ಇರೋಂಥ ಪ್ರೋಗ್ರಾಮ್ಗಳನ್ನು ಮಾಡದೇ ಇರೋಂಥ ಏನು ಇದನ್ನು ತೆಗೆದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಪ್ರಚಾರವನ್ನು ಚೆನ್ನಾಗಿ ತಗೊತಾರೆ. ಅದನ್ನು ನೋಡಿ ಜನ ಎಲ್ಲೋ ಒಂದು ಕಡೆ ಮರಳಾಗಿ ಏನೋ ಒಂದು ಮಾಡಿ ಆಗಿ ಅದು ಜನಗಳು ಕೂಡ ಒಂದು ಇದು ಮಾಡಿಬಿಡ್ತಾರೆ. ತಮಗೆ ಉದಾಹರಣೆ, ಇವ್ರು ಕೊಟ್ಟಿದ್ದೇನೋ ರಾಮ ಮಂದಿರ ಕಟ್ಟಿಬಿಟ್ಟಿದ್ದೀವಿ ಅಂತ, ಇವತ್ತು ರಾಮ ಮಂದಿರ ಸೋರ್ತಾ ಇದೆ. ಇದಕ್ಕೆ ಕಾರಣ ಯಾರು? ಇವರೇ. ಆದರೆ ಎಲೆಕ್ಷನ್ ಹತ್ರ ಬಂದ್ಬಿಡ್ತು ಅಂತ ಹೇಳಿ ರಾಮ ಮಂದಿರನ ಉದ್ಘಾಟನೆ ಮಾಡಿದ್ರು. ಎಂತೆಂಥ ಸ್ವಾಮೀಜಿಗಳು ಇಲ್ಲ ಇನ್ನೂ ಮುಗಿದಿಲ್ಲ ನಿಧಾನಕ್ಕೆ ಮಾಡೋಣ ಅಂತ ಎಲ್ಲ ವಿರೋಧ ಮಾಡಿದ್ರು. ಆದರೂ ಕೂಡ ಇವರು ಬಿಡ್ದಲ್ಲೇ ಅದನ್ನು ತಗೊಂಡೋಗಿ ಓಪನ್ ಮಾಡಿ ಅದನ್ನು ಇವಾಗ ಸೋರೋ ರೀತಿ ಮಟ್ಟಕ್ಕೆ ತಂದು ರಾಮ ಮಂದಿರನ ಕಟ್ಟಿದ್ದಾರೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಕೂಡ ಎಷ್ಟೋ ಸುಮಾರು ಜನ ಆದರು, ನೀವು ರಾಮ ಮಂದಿರನೂ ಕಟ್ಟಿ ಕೃಷ್ಣ ಮಂದಿರನೂ ಕಟ್ಟಿ ಅಂತ ಯಾರೋ ಮಾತಾಡ್ತಾ ಇದ್ರು ಭಾಳ. ಆದರೆ 15 ಲಕ್ಷ ಯಾವಾಗ ತರ್ತೀರಾ ಅಂತ ಕೂಡ ಹೇಳಬೇಕು ಜನಕ್ಕೆ. ಇವ್ರು ಹೇಳ್ತಾ ಇದ್ದಿದ್ದು 15 ಲಕ್ಷ ತರ್ತೀವಿ, ಅಚ್ಚಾಯ್ದಿಂದ ತರ್ತೀವಿ, ಯಾರೂ ಕೂಡ ಹಸುವಿನಿಂದ ಮಲಗಬಾರ್ದು ಅಂತ ಹೇಳ್ತಾರೆ. ಎಲ್ಲ ಬಾಯಲ್ಲಿ ಮಾತ್ರ ಹೇಳೋದಷ್ಟೇ ಬಿಟ್ಟರೆ, ಆದರೆ ಸಿದ್ದರಾಮಯ್ಯನವರು ಬಾಯಲ್ಲಿ ಹೇಳೋದಲ್ಲ, ಕೆಲಸವನ್ನು ಮಾಡ್ತಾರೆ. ಏನು ದೇವರಾಜ ಅರಸು ಅವರು ಕೂಡ ಯಾವ ಮಟ್ಟದಲ್ಲಿ ಕೆಲಸಗಳು ಮಾಡಿದ್ರು, ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಬಾಯಲ್ಲಿ ಏನು ಹೇಳ್ತಾರೆ, ಹಸುವಿನಿಂದ ಮಲಗಬಾರ್ದು, ಅಕ್ಕಿ ಕೊಟ್ಟೆ ಕೊಡ್ತಾರೆ, ಮಕ್ಕಳಿಗೆ ಪೌಷ್ಟಿಕಾಂಶ ಬೇಕು ಮೊಟ್ಟೆ ಕೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯವ್ರು ಮಾಡ್ತಾರೆ. BJP ಅವ್ರಿಗೆ ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯನವರೇ ಇವ್ರಿಗೆ ಒಂದು ಸಿಂಹ ಸ್ವಪ್ನ ಏನು ಹೇಳ್ತಾರೆ ಆ ಥರ BJP ಅವ್ರಿಗೆ ಕಾಡ್ತಾ ಇದೆ. ಅದು ಕಾಡ್ತಾ ಇರೋದು ಒಂದೇ ಈ ಸಿದ್ದರಾಮಯ್ಯನೇ ಕಾಣ್ತಾ ಇರೋದು, ಬೇರೆ ಯಾರು ಅವ್ರಿಗೆ ಅವರೊಬ್ಬರೇ ಟಾರ್ಗೆಟು, ಕಾಂಗ್ರೆಸ್ ಪಕ್ಷ ಅಲ್ಲ, ಅವರಿಗೆ ಸಿದ್ದರಾಮಯ್ಯವರು ಟಾರ್ಗೆಟು. ಏನೋ ಮಾಡಿ ತಂದಿಡಬೇಕು ನಿಮ್ಮ ಒಳಗಡೆ. ನಮ್ಮಲ್ಲಿ ಸಾಕಷ್ಟು ಒಗ್ಗಟ್ಟಿನ ರೀತಿಯಲ್ಲಿ ಕೆಲಸಗಳಾಗ್ತಾ ಇದೆ, ಎಲ್ಲ ಕಡೆ ಗ್ಯಾರಂಟಿಗಳು ಕೂಡ ಸ್ವಲ್ಪ ತಡವಾದರೂ ಆಗ್ತಾ ಇದೆ. ಇದೆಲ್ಲ ಕೂಡ ಆಗ್ತಾ ಇರೋದು ಒಂದು ಇವ್ರಿಗೆ ಮಾಡಲ್ಲ ಅಂತ ಒಂದು ಭಾವನೆ ಇತ್ತು, ಮಾಡಿ ಸಿದ್ದರಾಮಯ್ಯನವರು. ಎಲ್ಲಿಂದ ದುಡ್ಡು ಹಂಚ್ತಾರೋ ಗೊತ್ತಿಲ್ಲ, ಈ ಕಡೆ ಕೇಂದ್ರ ಸರ್ಕಾರನು ಕೊಡ್ತಾ ಇಲ್ಲ, ಇವ್ರಿಗೆ ಕೊಡೋ GST ಕೊಡ್ತಾ ಇಲ್ಲ, ಮತ್ತು ಬರ ಪರಿಹಾರ ಕೊಡ್ತಾ ಇಲ್ಲ, ನೆರೆ ಪರಿಹಾರ ಕೊಡ್ತಾ ಇಲ್ಲ, ಯಾವುದೇ ಪ್ರಾಜೆಕ್ಟ್ಗೆ ಇವತ್ತು ಇವ್ರು ಯಾರು ಒಂದು ರೂಪಾಯಿ ಕೊಡ್ತಾ ಇಲ್ಲ. ಇವತ್ತು ಶೇಮ್. ಇವತ್ತು ಏನು, ಇವತ್ತು ಪಾರ್ಲಿಮೆಂಟು ಏನು ಲೋಕಸಭಾ ಸದಸ್ಯರುಗಳಿದ್ದಾರೆ, ಇವರನ್ನ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಬರ್ರಪ್ಪ ಎಲ್ಲ ಹೋಗಿ ಪರಿಹಾರ ಕೇಳೋಣ ಅಂತಂದರೆ ಒಬ್ಬರು ಕೂಡ ಬಾಯ್ಬಿಡಲ್ಲ. ಮೋದಿ ಮುಂದೆ ಕೂತ್ಕೊಂಡು ಅವರು ಮೋದಿ ಏನು ಹೇಳ್ತಾರೆ ಅದಕ್ಕೆ ತಲೆ ಅಳ್ಳಾಡಿಸ್ಕೊಂಡು ಬಂದ್ಬಿಡ್ತಾರೆ ಅಷ್ಟೇ. ಈ ಥರ ಪರಿಹಾರ ಬೇಕು, ನಮಗೆ ನೆರೆ ಬಂದಿದೆ, ನಮಗೆ ಬರ ಬಂದಿದೆ, ಇಷ್ಟು ಪರಿಹಾರ ಕೊಡಿ, ಅಟ್ಲೀಸ್ಟ್ 100 ರೂಪಾಯಿಲಿ 80 ರೂಪಾಯಿ ಪರಿಹಾರ ಕೊಡಿ ಅಂತ ಕೇಳ್ತಾ ಇರೋಂಥ BJP ಸಂಸದರು ಯಾರು ಒಬ್ಬರು ಇದ್ದರೆ ಅವ್ರಿಗೆ ಒಂದು ಸನ್ಮಾನ ಮಾಡಿಬಿಡ್ಬೋದು. ಯಾರೂ ಕೇಳಲ್ಲ, ಯಾರೂ ಕೇಳೋದಿಲ್ಲ. ಇವ್ರು ಯಾಕೆ ಜನ BJP ಗೆ ವೋಟ್ ಹಾಕ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ನಿಮ್ಗೆ ಒಳಿತಗೋಸ್ಕರ BJP ಗೆ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡೋದು, ವಿಧಾನಸಭಾ ಸದಸ್ಯ ದೃಷ್ಟಿಯಿಂದ ಅಂತ ಹೇಳ್ತಾರೆ. ರಾಷ್ಟ್ರ ಭದ್ರತೆ ದೃಷ್ಟಿ, ಭದ್ರತೆ ದೃಷ್ಟಿನೂ ಇಲ್ಲ. ಇವತ್ತಿನ ದಿವಸ ಇವ್ರೇನು ಹೇಳಿದ್ರು, ನೋಟ್ ಬ್ಯಾನ್ ಮಾಡಿದ್ರೆ ಏನಂತ ಹೇಳಿದ್ರು, ಉಗ್ರಗಾಮಿಗಳು ದಮನ ಆಗೋಗ್ತದೆ, ಉಗ್ರಗಾಮಿಗಳು ದುಡ್ಡು ಸಿಕ್ಕಲ್ಲ ಅಂತ ಹೇಳಿದ್ರು. ಇನ್ನು 350 KG RDX ಬಂತು, ಹೆಂಗಿಂದ ಬಂತು, ಎಲ್ಲಿಂದ ಬಂತು, ಯಾವ ಥರ ಆಯಿತು ಇವ್ರಿಗೆ ಗೊತ್ತಿಲ್ಲ. ಇವತ್ತವರೆಗೂ ತನಿಖೆ ಆಗ್ತಾ ಇಲ್ಲ. ಎಷ್ಟು ಜನ ನೋಟ್ ಬ್ಯಾನ್ ಮಾಡಿದಾಗ ಎಷ್ಟು ಜನ ಸತ್ತರು, ಎಷ್ಟು ಜನ ದುಡ್ಡಿಲ್ಲದೆ ಸತ್ತರು. ಮೋದಿ ಬಂದು ಹೇಳಿದ್ರು 8 ಗಂಟೆಗೆ ಬಂದು ನೋಟ್ ಬಂದ್ ಅಂದ್ಬಿಟ್ರು, ಎಷ್ಟು ಜನ ಹಾಸ್ಪಿಟ್ಲಲ್ಲಿದ್ದರು, ಎಷ್ಟು ಜನ ಮಕ್ಕಳು ಮದುವೆ ಮಾಡೋ ರೀತಿಯಲ್ಲಿದ್ದರು, ಎಷ್ಟು ಜನ ಸೈಟ್ ತಗೊಳ್ಳೋದಾಗ್ಬೋದು, ಮನೆ ಕಟ್ಟೋದು, ಏನು ಕನಸಿತ್ತು ಆ ಕನಸೆಲ್ಲ ನುಚ್ಚು ನೂರು ಮಾಡಿದ್ದಂಥ ಕ್ಷಣ ಅಂದರೆ ನೋಟ್ ಬ್ಯಾನ್. ಅದರಿಂದ ಏನಾದ್ರು ಉಪಯೋಗ ಬಂತ? ಇವ್ರಿಗೆ ದುಡ್ಡು ಏಣಿಸಿ ಇಷ್ಟು ದುಡ್ಡು ಬ್ಲ್ಯಾಕ್ ಮನಿ ಆಗತ್ತೆ ಅಂತ ಹೇಳಿದ್ರು. ಬ್ಲ್ಯಾಕ್ ಮನಿ ಎಲ್ಲಿ ನಿವಾರಣೆ ಇತ್ತು? 1% ಕೂಡ ಬ್ಲ್ಯಾಕ್ ಮನಿ ನಿರ್ಮೂಲನೆ ಆಗಲಿಲ್ಲ, ಮತ್ತು ಉಗ್ರಗಾಮಿಗಳದ್ದು ಶಮನ ಆಗಲಿಲ್ಲ. ಇವ್ರು ಏನು ಮಾಡಿದ್ರು ಕೂಡ GST ಮಾಡಿದ್ರು ಫೇಲೂರ್, ನೋಟ್ ಬ್ಯಾನ್ ಮಾಡಿದ್ರು ಫೇಲೂರ್, ಎಲ್ಲ ಕೂಡ ಯಾವುದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ನಾವು ಇಂಥ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಯಾವುದು ಕೂಡ ಇಲ್ಲ. ಬ್ರಿಡ್ಜು ರೋಡ್ಗಳು ಇವತ್ತು ಕೂಡ
ಹೋಗಿ ಉದ್ಘಾಟನೆ ಮಾಡ್ಕೊಂಬಂದು ಮೋದಿ ರೋಡ್ಗಳೆಲ್ಲ ಬಿದೋಗ್ತಾ ಇದೆ, ಇವತ್ತು ಬ್ರಿಡ್ಜ್ಗಳು ಬಿದೋಗ್ತಾ ಇದೆ. ಅಮಿತ್ ಶಾ ಮತ್ತು ಮೋದಿ ಮುಂದೆ ನಿಂತ್ಕೊಳ್ಳೋದಕ್ಕೆ ಹೆದರ್ತಾರೆ. ಇನ್ನು ಇಲ್ಲಿಂದ ಗೆದ್ದಿರೋರು ಪಾಪ ಬಡಪಾಯಿಗಳಿವರು, ಇವರೇನು ಹೋಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಇವರು ಎರಡು ಅವಧಿಯಲ್ಲೂ ಕೂಡ ಈ ರಾಜ್ಯದ ನೀರಾವರಿ ವಿಚಾರ, ರೈತರ ಸಮಸ್ಯೆ ವಿಚಾರ, ನೆರೆ ಪರಿಹಾರ ವಿಚಾರ ಯಾವುದಕ್ಕೂ ಕೂಡ ಒಂದು ಹೋರಾಟ ಮಾಡಲೇ ಇಲ್ಲ. ಕೇವಲ ಅದಷ್ಟಕ್ಕೆ ಅದು ಯಾವ ರೀತಿ ನಿಕೃಷ್ಟವಾಗಿ ಬರುತ್ತಲ್ಲ ಅದನ್ನು ಮಾತ್ರ ಸ್ವೀಕಾರ ಮಾಡಿದ್ದಾಯಿತು. ಒಂದು ರೀತಿ ಮಲತಾಯ ಧೋರಣೆ ಆಯಿತು ನಮ್ಮ ರಾಜ್ಯಕ್ಕೆ. ಇವತ್ತು ಇವರು ಇಷ್ಟು ಹೇಳ್ತಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ತಪ್ಪೇ ಮಾಡಿಲ್ಲ, ಅವ್ರ ಹೆಸರೇ ಎಲ್ಲೂ ಇಲ್ಲ, ಆದರೂ ಕೂಡ ಅದನ್ನ ಷಡ್ಯಂತ್ರ ಮಾಡಿ ಇವತ್ತು ಸೇರಿಸಕ್ಕಂಥ ಅವ್ರಿಗೆ ಚ್ಯುತಿ ತರತಕ್ಕಂಥ ಕೆಲಸ ಮಾಡಲಿ ಕೊಟ್ಟಿದ್ರಲ್ಲ ಬಿ ಜೆ ಪಿ ಅವ್ರಿಗೆ. ನಾನು ಇವತ್ತು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ, ನಿಮಗೇನಾದರೂ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ವಿಶ್ವಾಸ ಇದ್ದರೆ, ಸಂವಿಧಾನದ ಮೇಲೆ ನಂಬಿಕೆ ವಿಶ್ವಾಸ ಇದ್ದರೆ, ಕಾನೂನು ಗೌರವ ಕೊಡಂಗಿದ್ರೆ, ಇದೇ ನಿಮ್ಮ ಪ್ರಧಾನಮಂತ್ರಿಗಳು ಏನು ಚುನಾವಣಾ ಪೂರ್ವದ ಎಲೆಕ್ಟ್ರಲ್ ಬಾಂಡ್ ಮೇಲೆ ಸಾವಿರಾರು ಕೋಟಿ ಹಗರಣ ಆಯ್ತಲ್ಲ, ಇದು ನಾವು ನೀವು ಇದನ್ನು ಚೀಮಾರಿ ಆಗ್ತಾ ಇರ್ತಕ್ಕಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಗುರುತರವಾದ ಆರೋಪ ಅವ್ರ ಮೇಲೆ ಮಾಡಿದಾಗ ಅದು ಕ್ಯಾಗ್ನಿಗಲ್ ಅಫೆನ್ಸ್ ಆಗಿಲ್ವಾ? ಕ್ಯಾಗ್ನಿಸಬಲ್ ಅಫೆನ್ಸ್ ಆಗಿಲ್ವಾ ಅದು? ಮತ್ತು ಅವ್ರನ್ನ ರಾಜೀನಾಮೆ ಕೇಳಿ, ಅವ್ರು ಯಾಕೆ ಅವರು ಒಂದು ಕ್ಷಣ ಅಧಿಕಾರದಲ್ಲಿ ಇರೋಕ್ಕೆ ಅರ್ಹರಲ್ಲ, ಮತ್ತು ಯಾವ ಕಾರಣಾಂತರದಿಂದ ಅವ್ರು ಇದರಲ್ಲಿ ಅಂದರೆ? ನಿಮಗೊಂದು ನ್ಯಾಯ, ಬಿ ಜೆ ಪಿ ಅವ್ರಿಗೊಂದು ನ್ಯಾಯ, ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೊಂದು ನ್ಯಾಯನ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮ ಒಂದು ತಾರತಮ್ಯ ಮತ್ತು ಪಕ್ಷಪಾತ ಧೋರಣೆಯ ನಿಲುವೇನಿದೆ ಅದನ್ನು ಈಗಲಾದರೂ ತಿದ್ಕೋಬೇಕಾಗ್ತದೆ. ಈಗ ಈ ರಾಜ್ಯದಲ್ಲಿ ಮಾನ್ಯ ದೇವರಾಜ ಅರಸು ಬಿಟ್ಟ ನಂತರ ಎರಡನೇ ಬಾರಿಗೆ ಯಶಸ್ವಿ ಮುಖ್ಯಮಂತ್ರಿಯಾಗಿ ಹೊರಟಿದ್ದಾರೆ. ಇವರು ಇತಿಹಾಸದಲ್ಲಿ ಉಳ್ಕೊಳ್ತಾರೆ, ನುಡಿದಂತೆ ನಡೀತಾ ಇದ್ದಾರೆ. ಎರಡನೇ ಬಾರಿ ಇವರು ಮುಖ್ಯಮಂತ್ರಿ ಯಶಸ್ವಿಯಾಗಿ ಅವಧಿ ಪೂರೈಸಿದರೆ ಖಂಡಿತವಾಗ್ಲೂ ಇತಿಹಾಸದ ಪುಟ ಸೇರ್ತಕ್ಕಂಥದ್ದ ಒಂದು ದೊಡ್ಡ ಮಟ್ಟದ ಸಾಧನೆ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಅವ್ರ ಒಳ್ಳೆಯ ಹೆಸರು ಕೀರ್ತಿ ಬರಬಾರ್ದು. ಒಂದು ಕಡೆ ಪಕ್ಷವನ್ನು ಆಡಳಿತವನ್ನು ಕುಂದಿಸಬೇಕು, ಅವರ ಒಂದು ವೇಗಕ್ಕೆ ಬ್ರೇಕ್ ಹಾಕ್ಬೇಕು. ಯಾವ ರೀತಿ ಬೇಕಾಗಬೇಕು? ಅಪಪ್ರಚಾರದಿಂದ ಕುಗ್ಗಿಸಿ ಅವ್ರನ್ನ ಜೈಲಿಗೆ ಕಳಿಸಕ್ಕಂಥ ಷಡ್ಯಂತ್ರದಿಂದ ಅವರ ವೇಗಕ್ಕೆ ಕಡಿವಾಣ ಹಾಕ್ಬೇಕು. ಯಾಕಂತೇಳಿದ್ರೆ ಹೇಳಿ ಕೇಳಿ ಇವರು ಬಿ ಜೆ ಪಿಯವರು ಅವ್ರು ಯಾವತ್ತೂ ಕೂಡ ದೇಶವನ್ನು ಒಡೆದು ಆಳ್ತಕ್ಕಂಥವ್ರು, ಅದರಲ್ಲಿ ನಿಸೀಮರು, ಮತ್ತು ಯಾವತ್ತು ಬಡವ್ರ ಪರ, ರೈತರ ಪರ, ಈ ದೇಶದ ಅಬಲೆಯರ ಪರ ಯಾವತ್ತೂ ಕೂಡ ನಿಂತವರಲ್ಲ ಅವರು. ಅವರು ಕೇವಲ ನಾವೇನು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಉದ್ಧಾರ ಮಾಡ್ತೀವಿ ಅಂತೇಳಿ ಈ ಟೂರ್ಗಳು ಮಾಡ್ಕೊಂಡು ಈ ದೇಶವನ್ನು ಇಲ್ಲಿ ಅದೇನೋ ಅಂತ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಹಳ್ಳಿ ಕಡೆ ನಮ್ಮ ಕಡೆ, ಅದೇ ಮನೆಯಲ್ಲಿ ಬೀದಿಯಲ್ಲಿ ಅಲಂಕಾರ, ಮನೆಯೊಳಗೆ ಅದೇನೋ ಹೇಳ್ತಾರೆ, ಆ ರೀತಿ ಪರಿಸ್ಥಿತಿ ಒಂದು ಆಂತರಿಕವಾಗಿ ನಮ್ಮ ದೇಶದಲ್ಲಿ ಇವತ್ತು ಕೂಡ ಎಷ್ಟೋ ಜನಕ್ಕೆ ಶೌಚಾಲಯ ಪೂರ್ಣ ಪ್ರಮಾಣದಲ್ಲಾಗಿಲ್ಲ, ಎಷ್ಟೋ ಜನ ವಸತಿಹೀನರಿದ್ದಾರೆ, ಲಕ್ಷಾಂತರ ಜನ ರೈತರು ಸಾಯ್ತಾ ಇದ್ದಾರೆ, ಜನಸಾಮಾನ್ಯರು ತೊಂದರೆಯಲ್ಲಿದ್ದಾರೆ, ಯಾರು ಕೂಡ ಸಂತೋಷವಾಗಿಲ್ಲ. ಕೆಲವೇ ಕೆಲವು ಉದ್ಯಮಿಗಳಿಗೆ ಇವರು ಅನುಕೂಲ ಮಾಡಿಕೊಟ್ಟು ಇವತ್ತು GST ಹೆಸರಲ್ಲಿ ಎಲ್ಲರ ಹತ್ರ ಇರತಕ್ಕಂಥ ಖಜಾನೆ ತಗೊಂಡೋಗ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಳ್ತಾರೆ. ಪ್ರಾದೇಶಿಕವಾಗಿ ನಮ್ಗೆ ಯಾರಿಗೂ ಕೂಡ ನ್ಯಾಯಯುತವಾಗಿ ಸಿಕ್ಕಬೇಕಾಗಿರ್ತಕ್ಕಂಥ ಅನುದಾನಗಳು ಆಯಾ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ. ಈಗ ಸಮಯಕ್ಕೆ ಅನುಗುಣವಾಗಿ ನಮ್ಗೆ ಅನುದಾನ ಬರಬೇಕಾಗ್ತದೆ. ಇವತ್ತು ಕೊಡಬೇಕಾಗಿರ್ತಕ್ಕಂಥದ್ದು ನೀವು ಕೊಟ್ಟರೆ ಇಲ್ಲಿರ್ತಕ್ಕಂಥ ಏನು ಎಸೆನ್ಷಿಯಲ್ ಏನು ಪರಿಸ್ಥಿತಿ ಇರ್ತದೆ ಅದನ್ನ ಪರಿಹಾರ ಮಾಡೋದು ಹೇಗೆ? ಇವತ್ತು ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಸಾಂಕ್ರಾಮಿಕ ರೋಗಗಳು ಬಂದವು, ಅದನ್ನೆಲ್ಲ ನಿಯಂತ್ರಣ ಮಾಡಬೇಕಾಗ್ತದೆ, ನಗರಾಭಿವೃದ್ಧಿ ಮಾಡಬೇಕಾಗ್ತದೆ, ಗ್ರಾಮೀಣಾಭಿವೃದ್ಧಿ ಮಾಡಬೇಕಾಗ್ತದೆ. ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಯಾವುದೇ ತಾರತಮ್ಯ ಇಲ್ಲದೆ ಒಂದು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಆಡಳಿತ ಕೊಡಬೇಕಾಗ್ತದೆ ಹೊರತಾಗಿ ಈ ರೀತಿ ಒಡೆದಾಳ್ತಕ್ಕಂಥದ್ದು ಕೂಡ ಯಾವತ್ತೂ ಕೂಡ ಇದು ದೇಶಕ್ಕೆ ಒಳ್ಳೆಯ ಸಂದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, ಈ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಅನೇಕ ಮಂತ್ರಿಗಳು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಹೊಸ ನಿಲುವುಗಳು ಮತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಮಾನ್ಯ ದಿನೇಶ್ ಗುಂಡೂರು, ಮತ್ತು ಕಂದಾಯ ಇಲಾಖೆಯಲ್ಲೂ ಕೂಡ ಅತ್ಯಂತ ಪ್ರಾಮಾಣಿಕ ಕೃಷ್ಣ ಬೈರೇಗೌಡರು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಸಂತೋಷ್ ಲಾಡವರಾಗಿರ್ಬೋದು, ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಎಲ್ಲರೂ ಆಹಾರ ಕ್ಷೇತ್ರ ಮುನಿಯಪ್ಪವರಾಗಿರ್ಬೋದು, ಎಲ್ಲರೂ ಕೂಡ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ವಸತಿ ಇಲಾಖೆಯಲ್ಲೂ ಕೂಡ ಕ್ರಾಂತಿ ಆಗ್ತದೆ. ಈ ರೀತಿ ಅನುಭವ ಇರ್ತಕ್ಕಂಥ ಒಳ್ಳೊಳ್ಳೆ ಮಂತ್ರಿಗಳು ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಅದಕ್ಕೆಲ್ಲದಕ್ಕೂ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಇಡೀ ಪಟಾಲಮ್ನ ಮಲಗಿಸ್ಬೇಕಂತಕ್ಕಂಥ ಏಕೈಕ ಉದ್ದೇಶದಲ್ಲಿ ಇವತ್ತು ಪಟ್ಟಭದ್ರರು ಈ ಒಡೆದಾಳ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ ಇದು ಖಂಡಿತವಾಗ್ಲೂ ಕೂಡ
ಇವರ ಸೋಲು ಇವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ವಾಸುದೇವ್ ಅವರು ಮಲ್ಲೇಶ್ ಸರ್ ಹೇಳ್ತಾ ಇದ್ದಂಗೆ ಎಲೆಕ್ಟ್ರಲ್ ಬಾಂಡ್ ಯಾವ ತರ ಚೀಮಾರಿ ಸುಪ್ರೀಂ